ಎಲ್ಲ ನನ್ನ ಬಗ್ಗೆ ವಿಷಯಗಳು ಪ್ರಸ್ತಾವ ಆಗ್ತಾ ಇದ್ದವು. ಈಗ ನಾನು ಟಿವಿ ಮಾಧ್ಯಮದ ಕೆಲವು ಮಿತ್ರರಲ್ಲಿ ಮತ್ತು ಅಬ್ಸರ್ವರ್ನ ಕೆಲವು ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೋತೀನಿ. ನಾನು 30ನೇ ತಾರೀಕು ಜುಗುಲದಲ್ಲಿ ನಾನು ಪ್ರವೇಶ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಅವರು ರ್ಯಾಲಿ ಎದುರಿಗೆ ಬಂತು. ಆ ರ್ಯಾಲಿ ಎದುರಿಗೆ ಬಂದಾಗ ನನ್ನನ್ನು ನೋಡಿ ಧಿಕ್ಕಾರವನ್ನು ಕೂಗಲು ಶುರು ಮಾಡಿದರು ಅವರು. ಕಾಂಗ್ರೆಸ್ಸಿಗೆ ಧಿಕ್ಕಾರ ಅನ್ನಕತ್ತರು. ಆಮೇಲೆ ಮೋಟರ್ ಸೈಕಲ್ ರೇಸ್ ಮಾಡೋದು, ನನ್ನ ಕಾರಿನ ಮೇಲೆ ಗುದ್ದುದು, ನಾನೇನು ಮಾಡಲಿಲ್ಲ, ಸುಮ್ಮನೆ ಹೋಗ್ಬಿಟ್ಟೆಲ್ಲ. ಅದು ನನ್ನ ಯೋಗ್ಯತೆಗೆ ಸರಿಯಿಲ್ಲ ತಡೆ. ಅಲ್ಲಿ ಆ ಭಾಷೆಯಿಂದಲ್ಲಿ ಒಂದು ಮಾತು ಹೇಳಿ, ನಾನು ಇದು ಊರಿಗೆ ಶೋಭೆ ತರದಂತ ವಿಷಯ ಅಲ್ಲ, ನಾನು ನಿಮ್ಮ ಊರಿಗೆ ಅತಿಥಿಯಾಗಿ ಬಂದಿದ್ದೇನೆ. ಯಾರೇ ಇರಲಿಲ್ಲ, ನಾನು 25-30 ವರ್ಷದಿಂದ ಈ ಭಾಗದಲ್ಲಿ ಜನಪ್ರತಿನಿಧಿ. ಇವತ್ತು BJP ಅವರು ಬಂದ್ರೂ ನೀವು ಆಧಾರದಿಂದ ಗೌರವ ಕೊಟ್ಟು ಬರಮಾಡಿಕೊಳ್ಳ. ಯಾರೇ ಬಂದ್ರು ನೀವು ಗುಂಡೇವಾಡಿ ಇರಲಿ, ಪಾರ್ತಳ್ಳಿ ಇರಲಿ, ಯಾರಿಗೂ ಇದೇ ಮಾತು ಹೇಳ್ತಿದ್ದೆ ನಾವು. ಅದು ಹೇಳೋ ಸಂದರ್ಭದಲ್ಲಿ ನಾನು ಅವ್ಯಾವ ನಮ್ಮ ಭಾಷೆ ಉತ್ತರ ಕರ್ನಾಟಕದ ಭಾಷೆ ಗೊತ್ತಲ್ಲ, ನಾವು ಸುಮ್ಮನೆ ಯಾವ್ದು ಏನ್ ಬಿಕಾಸ್ಟ ಹುಡುಗ ಮಾತಾಡ್ತೇವೆ ಅಂತೇವಿಲ್ರಿ. ಯಾವ ಹುಚ್ಚು ಹುಡುಗರು ಬಿಕಾಸ್ಟ ಅವ್ರು ಇದನ್ನು ಮಾಡಿದ್ರು ಅಂತ ಇನ್ನ ಅದಕ್ಕೇನು ಮಾಡಿದರು. ಹಿಂದೂಗಳಿಗೆ ಬಿಕಾಸ್ಟ ಅನ್ನಿ, ನಾನು ಹಿಂದೂ ಅಲ್ಲ, ನನ್ನ ನಾ ಬಿಕಾಸ್ಟ ಅನ್ಕೊಳ್ಳೋಕೆ ಸಾಧ್ಯ ಐತೆ ಅಂದ್ರಿ. ಈ ಮಾತನ್ನು ನಾನು ಅಲ್ಲಿಗೆ ಸಾಧ್ಯ ಐತೆ ಅನ್ನೋದು ನೀವು ಯಾರಾದರೂ ಎದ್ದಂತ ಹೇಳಬೇಕು. ಸಾಧ್ಯ ಇದೇನಾ ಅಂದಿಲ್ಲ, ನಾನು ಹಿಂದೂ ಶಬ್ದನೇ ತಗೊಂಡಿಲ್ಲ. ಮತ್ತು ಹಿಂದೂಗಳು ಭಿಕ್ಷುಕರು ಅಂತ ನಾನು ಅನ್ನಿ ಅಂತೇಳಿ TV ಮಾಧ್ಯಮದಲ್ಲಿ ಬರ್ತಾ ಇದೆ. ಇದು ಸತ್ಯಕ್ಕೆ ದೂರವಾದದ್ದು. ನಾನು ಒಬ್ಬ ಹಿಂದೂ ಇರೋದ್ರಿಂದ ನಾನು ಹಿಂದೂಗಳನ್ನು ಹೇಗೆ ಹೀಯಾಳಿಸಲಿ. ಮತ್ತು ನಾನು ನನ್ನ 25 ವರ್ಷದ ರಾಜಕೀಯ ಜೀವನದಲ್ಲಿ ಯಾರಿಗೂ ನಾನು ಕೆಟ್ಟ ಮಾತಾಡಿಲ್ಲ. ಯಾರಿಗೂ ಅವ್ರಿಗೆ ಇನ್ಸಲ್ಟ್ ಮಾಡಬೇಕು, ಅವ್ರಿಗೆ ಅಪಮಾನ ಮಾಡಬೇಕು, ಯಾರು ನಾಯಕರನ್ನು ಅವ್ರ ಸಚಿವರಿ ಮಾಡಿದ್ರು ಅಂತ ಶಬ್ದಗಳನ್ನು ನಾನು ಎಲ್ಲಿಯೂ ಮಾತಾಡಿಲ್ಲ. ಆಮೇಲೆ ನಾನು ಭಾಷಣ ಮಾಡುವ ಸಂದರ್ಭದಲ್ಲಿ, ಸರ್ ಎಲ್ಲ ಕಡೆ ಕರೆಂಟ್ ಕಟ್ ಆಗೈತ್ರಿ, ಎಲ್ಲ ಕಡೆ ಕರೆಂಟ್ ಬರ್ತಾ ಇಲ್ಲರಿ ಅಂತೇಳಿ. ಬಿಡೋ ಮರ ನಿಮ್ಗೆ ಅಟ್ಟ ಊರಿಗೆ ಅಟ್ಟ ಕರೆಂಟ್ ಕಟ್ ಆಗಿದೆಯಲ್ಲ, ಎಲ್ಲ ಕಡೆಯಿಂದ ಕರೆಂಟ್ ಆಗಿ ಕಟ್ ಆಗೈತಿ, ಕರೆಂಟ್ ಬೀಳೋದ್ರ ನಾನು ನಿಮ್ಮನ್ನು ಕಟ್ ಮಾಡ್ದೇನ, ಅದು ನಾನು ನಿಮ್ಮ ಸಂಬಂಧನ ಕಟ್ ಮಾಡ್ತೇನೆ ಅಲ್ಲಿಲ್ಲ, ನಾನು ನಿಮ್ಮನ್ನು ಕಟ್ ಮಾಡ್ತೇನೆ ಅಂತಂದಾಗ MLA ಅವರು ನೀವು ನಮ್ಗೆ ಹೆಚ್ಚು ಮತ್ತೆ ಕುರುದೆ ಹೋಗಿದ್ರೆ ನಿಮ್ಮ ಕರೆಂಟ್ ಅನ್ನು ಕಟ್ ಮಾಡ್ತೇನೆ ಅಂದ್ರು ಅಂತೇಳಿ TV ಮಾಧ್ಯಮದಲ್ಲಿ ಪೇಪರ್ ಮಾಧ್ಯಮದಲ್ಲಿ ಬಂತು. ನಾನು ಕರೆಂಟ್ ಮಾಡಕ್ ಯಾರ್ರಿ, ನಮ್ಮ ಅಪ್ಪಂದು ಆಸ್ತಿ ಇರ್ತದ, ಸರ್ಕಾರದ ಅದು ಕಟ್ ಮಾಡ್ಲಿಕ್ಕೆ ಅವಕಾಶ ಇದೆಯಲ್ರಿ. ನಾನು ಅದೇ ನೀವು ಮಳೆ ನೀರು ನಿಮಗ ನಮ್ಮ ಪಕ್ಷದವ್ರು ಅಟ್ಟೆ ಕೊಡ್ತೀನಿ, ಮಳೆ ನೀರು ಬೇರೆದವ್ರು ಕೊಡುದಿಲ್ಲ, ಇದು ಸಾಧ್ಯ